ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ್ ಕೋವಿದಃ. ಶ್ರೀ ವಾದಿರಾಜರು ಉಲ್ಲೇಖಿಸುವಂತೆ ಪಂಡಿತರಾದವರು ಒಮ್ಮೆಯಾದರೂ ಸಹ ಪಾಜಕ ಕ್ಷೇತ್ರಕ್ಕೆ ಆಗಮಿಸಿ ಜ್ಞಾನ ಕಾರ್ಯದ ಸೇವೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಅವರು ಪರಿಪೂರ್ಣನಾಗಲು ಆಗುವುದಿಲ್ಲ ಎಂಬುದು ಈ ಸಂಸ್ಕೃತ ಶ್ಲೋಕದ ಭಾವಾರ್ಥವಾಗಿದೆ. ವೀಕ್ಷಕ ಮಿತ್ರರೇ, ಕೃಷ್ಣನಗರಿ ಉಡುಪಿಯಿಂದ ಆಗ್ನೇಯ ದಿಕ್ಕಿಗೆ 7 ಮೈಲಿ ದೂರದಲ್ಲಿ ಪಾಜಕ ಕ್ಷೇತ್ರ ಎಂಬ ಪುಟ್ಟ ಊರು ಸಿಗುತ್ತದೆ. ಈ ಊರು ಗಾತ್ರದಲ್ಲಿ ಚಿಕ್ಕದಾದರೂ ಸಹ ಉಡುಪಿಯ ಇತಿಹಾಸದೊಳಗೆ ಬೆಸೆದುಕೊಂಡಿದೆ. ಏಕೆಂದರೆ ದ್ವಾರಕಾ ಕ್ಷೇತ್ರದಿಂದ ಸಮುದ್ರದಲ್ಲಿ ತೇಲಿ ಬಂದ ರುಕ್ಮಿಣಿ ದೇವಿಯಿಂದ ಪೂಜಿತರಾದ ಶ್ರೀಕೃಷ್ಣ ಪರಮಾತ್ಮರ ಪ್ರತಿಮೆಯನ್ನು ಕನ್ನಡದ ನೆಲದ ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದ ಹಾಗೂ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರ ಜನ್ಮಭೂಮಿಯೇ ಇದೇ ಪಾಜಕ ಕ್ಷೇತ್ರ. ನಾವೀಗಾಗಲೇ ನಮ್ಮ ವಾಹಿನಿಯಲ್ಲಿ ಉಡುಪಿ ಕ್ಷೇತ್ರ ಹಾಗೂ ಪರಶುರಾಮರೇ ಪ್ರತಿಷ್ಠಾಪಿಸಿರುವ ಕುಂಜಾರುಗಿರಿಯ ದುರ್ಗಾ ಪರಮೇಶ್ವರಿ ದೇವಾಲಯದ ಪರಿಚಯವನ್ನು ಮಾಡಿರುತ್ತೇವೆ. ಈ ಕುಂಜಾರುಗಿರಿ ಕ್ಷೇತ್ರಕ್ಕೆ ಅತ್ಯಂತ ಸಮೀಪದಲ್ಲೇ ಇರುವ ಈ ಪಾಜಕ ಕ್ಷೇತ್ರದ ಪರಿಚಯವನ್ನು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಮಾಡಿಕೊಳ್ಳೋಣ. ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮುನ್ನ ಸಂಪೂರ್ಣ ಕರ್ನಾಟಕದ ಮೂಲೆ ಮೂಲೆಗಳನ್ನು ಹಾಗೂ ಭಾರತದ ಧಾರ್ಮಿಕ ನೆಲೆಗಳನ್ನು ಪರಿಚಯಿಸುತ್ತಿರುವ ನಮ್ಮ ಚಾನೆಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಬೇಕಾಗಿ ಸವಿನಯಪೂರ್ವಕ ವಿನಂತಿ. ಈ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ಬಿಟ್ಟು ಹೋಗಿರುವ ಹಲವು ಕುರುಹುಗಳನ್ನು ಕಾಣಬಹುದು. ಶ್ರೀ ಮಧ್ವಾಚಾರ್ಯರ ಅನುಯಾಯಿಗಳಿಗೆಲ್ಲ ಇದು ಅತ್ಯಂತ ಪವಿತ್ರವಾದ ಕ್ಷೇತ್ರ. ಇದು ಉಡುಪಿಯಲ್ಲಿಯೇ ಶ್ರೇಷ್ಠ ಕ್ಷೇತ್ರ ಎಂದು ಭಾವಿಸಲಾಗುತ್ತದೆ. ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರ ತಂದೆ ಮಧ್ಯಗೇಹ ಭಟ್ಟರು ವಾಸವಿದ್ದ ಹಾಗೂ ಮಧ್ವಾಚಾರ್ಯರು ಜನಿಸಿರುವ ಮನೆಯೂ ಸಹ ಇಂದಿಗೂ ಸುಸ್ಥಿತಿಯಲ್ಲಿಯೇ ಇದೆ. ಇದೇ ಮನೆಯಲ್ಲಿ ಮಧ್ವಾಚಾರ್ಯರು 1238ನೇ ಇಸವಿಯಲ್ಲಿ ಜನಿಸಿದ್ದಾರೆ. ಈ ಯತಿವರ್ಯರನ್ನು ವಾಯುದೇವರ 3ನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಈ ಮನೆಯಲ್ಲಿ ಅವರ ಕುಲದೇವರಾದ ಅನಂತ ಪದ್ಮನಾಭ ಸ್ವಾಮಿಯ ದೇವಾಲಯ ಹಾಗೂ ಮಧ್ವಾಚಾರ್ಯರಿಗೆ ಮುಡಿಪಾಗಿರುವ ಮತ್ತೊಂದು ದೇವಾಲಯವಿದೆ. ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಮೂರ್ತಿಯನ್ನು ಮಧ್ವಾಚಾರ್ಯರ ವಂಶದವರೇ ಪೂಜಿಸುತ್ತಿದ್ದು ಈ ಮೂರ್ತಿಯು ಇಂದಿಗೂ ಸಹಿತ ಪೂಜಿತವಾಗುತ್ತಿದೆ. ಈ ದೇವಸ್ಥಾನದ ಪಕ್ಕದಲ್ಲಿಯೇ ತುಳಸಿ ಕಟ್ಟೆ ಇದ್ದು ಅದರ ಪಕ್ಕದಲ್ಲಿಯೇ ಮಧ್ವಾಚಾರ್ಯರಿಗೆ ಅವರ ತಂದೆ ಅಕ್ಷರಾಭ್ಯಾಸವನ್ನು ಮಾಡಿಸಿದ ಶಿಲೆಯೊಂದಿದೆ. ಜ್ಞಾನಾಭಿವೃದ್ಧಿಗೆ ಪೂರಕ ಎಂಬ ಕಾರಣಕ್ಕೆ ಈ ಶಿಲೆಯ ಮೇಲೆ ಇಂದಿಗೂ ಜನರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಾರೆ. ಅನಂತ ಪದ್ಮನಾಭ ಸ್ವಾಮಿಯ ದೇವಾಲಯದ ಸಮೀಪದಲ್ಲಿಯೇ ಮಧ್ವಾಚಾರ್ಯರೇ ಸೃಷ್ಟಿಸಿರುವ ವಾಸುದೇವ ತೀರ್ಥ ಎಂಬ ಹೆಸರಿನ ಕೊಳವೊಂದಿದೆ. ಈ ಕೊಳವನ್ನು ಮಧ್ವಾಚಾರ್ಯರು ತಮ್ಮ ತಾಯಿಗಾಗಿಯೇ ಸೃಷ್ಟಿಸಿದ್ದರು. ಪಾಜಕ ಕ್ಷೇತ್ರದ ಸುತ್ತ ಕೆಲವು ಕಿಲೋಮೀಟರ್ ಅಂತರದಲ್ಲಿಯೇ ಪರಶುತೀರ್ಥ, ಧನುತೀರ್ಥ, ಗದಾತೀರ್ಥ ಹಾಗೂ ಬಾಣತೀರ್ಥ ಎಂಬ ಹೆಸರಿನ 4 ತೀರ್ಥಗಳಿವೆ. ಈ ತೀರ್ಥಗಳನ್ನು ಪರಶುರಾಮರೇ ಸೃಷ್ಟಿಸಿದ್ದು ಇವುಗಳಲ್ಲಿ ಸ್ನಾನವನ್ನು ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆಂದು ನಂಬಲಾಗುತ್ತದೆ. ಒಮ್ಮೆ ಮಧ್ವಾಚಾರ್ಯರ ತಾಯಿಯು ಈ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಲು ಅಪೇಕ್ಷಿಸುತ್ತಾರೆ. ಆದರೆ ಆರೋಗ್ಯದ ಸಮಸ್ಯೆಯಿಂದ ಆಕೆಗೆ ಆ 4 ತೀರ್ಥಗಳಿಗೆ ತೆರಳಿ ಸ್ನಾನ ಮಾಡಲು ಆಗುವುದಿಲ್ಲ. ಆ ಸಮಯದಲ್ಲಿ ಬಾಲಕನಾಗಿರುವ ಮಧ್ವಾಚಾರ್ಯರು ಒಂದು ಕೊಳವನ್ನು ಸೃಷ್ಟಿಸಿ ಅದರಲ್ಲಿ ಸ್ನಾನವನ್ನು ಮಾಡಿದರೆ ಆ 4 ತೀರ್ಥಗಳಲ್ಲಿ ಸ್ನಾನ ಮಾಡುವುದಕ್ಕೆ ಸಮನೆಂದು ಆಕೆಗೆ ಆಶ್ವಾಸನೆಯನ್ನು ನೀಡುತ್ತಾರೆ. ಮಧ್ವಾಚಾರ್ಯರ ಬಾಲ್ಯದ ಹೆಸರು ವಾಸುದೇವ. ಆದ್ದರಿಂದಲೇ ಈ ಕೊಳಕ್ಕೆ ವಾಸುದೇವ ತೀರ್ಥ ಎಂಬ ಹೆಸರಿದೆ. ಈ ವಾಸುದೇವ ತೀರ್ಥದ ಸಮೀಪವೇ ನಾಗಬನವಿದೆ. ಈ ನಾಗಬನದಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಆಲದ ಮರವಿತ್ತು. ಆ ಆಲದ ಮರವನ್ನು ಮಧ್ವಾಚಾರ್ಯರೇ ನೆಟ್ಟಿದ್ದರು ಎನ್ನಲಾಗುತ್ತದೆ. ವಾಸುದೇವ ತೀರ್ಥದ ಪಕ್ಕದಲ್ಲಿ ಒಂದು ಹುಣಸೆಯ ಮರವಿದೆ. ಈ ಹುಣಸೆ ಮರದ ಹಿಂದೆ ಒಂದು ಕುತೂಹಲ ಭರಿತ ಕಥೆ ಇದೆ. ಒಮ್ಮೆ ಮಗುವಾಗಿರುವ ಮಧ್ವಾಚಾರ್ಯರಿಗೆ ಹಾಲು ಕೊಡಲು ಅವರ ತಂದೆ ಒಬ್ಬ ವ್ಯಕ್ತಿಯಿಂದ ಹಸುವನ್ನು ಖರೀದಿಸುತ್ತಾರೆ.
ಆದರೆ ಬಡತನದ ಕಾರಣದಿಂದಲೇ ಮಧ್ವಾಚಾರ್ಯರ ತಂದೆ ಆ ವ್ಯಕ್ತಿಗೆ ಹಸುವಿನ ಖರೀದಿಗಾಗಿ ಏನನ್ನೂ ಪಾವತಿಸಿರುವುದಿಲ್ಲ. ಇದನ್ನು ಗಮನಿಸಿದ ಮಧ್ವಾಚಾರ್ಯರು ಆ ವ್ಯಕ್ತಿಗೆ ಈ ಹುಣಸೆ ಮರದಿಂದ ಕೆಲವು ಹುಣಸೆ ಬೀಜಗಳನ್ನು ಕೊಡುತ್ತಾರೆ, ಅದು ಕೂಡಲೇ ಚಿನ್ನದ ನಾಣ್ಯಗಳಾಗಿ ಪರಿವರ್ತಿತವಾಗುತ್ತವೆ. ಆ ನಾಗಬನದಿಂದ ಮುಂದೆ ಸಾಗಿದರೆ ನಮಗೆ ಎರಡು ದೊಡ್ಡ ಕಲ್ಲುಗಳು ಕಾಣಸಿಗುತ್ತವೆ. ಒಮ್ಮೆ ಮಧ್ವಾಚಾರ್ಯರು ಬಾಲಕರಿರುವಾಗ ಅವರ ತಾಯಿ ಹೊರಗೆ ಹೋಗುವ ಸಮಯದಲ್ಲಿ ಹಾಲು ಮೊಸರಿನ ಪಾತ್ರೆಗಳನ್ನು ಬೆಕ್ಕುಗಳಿಂದ ರಕ್ಷಿಸಲು ಹೇಳಿರುತ್ತಾರೆ. ಆಗ ಮಧ್ವಾಚಾರ್ಯರು ಆ ಪಾತ್ರೆಗಳ ಮೇಲೆ ದೊಡ್ಡ ಕಲ್ಲುಗಳನ್ನಿಟ್ಟು ಆಟವಾಡಲು ತೆರಳುತ್ತಾರೆ. ಆ ಕಲ್ಲುಗಳನ್ನು ಈಗ ಪೂಜಿಸಲಾಗುತ್ತಿದೆ. ಪಾಜಕ ಕ್ಷೇತ್ರದಲ್ಲಿ ಶ್ರೀ ಮಧ್ವಾಚಾರ್ಯರಿಗೆ ಸಮರ್ಪಿತವಾದ ಇನ್ನೊಂದು ದೇವಾಲಯವಿದೆ. ಈ ದೇವಾಲಯದಲ್ಲಿ ಸೋದೆಯ ಶ್ರೀ ವಾದಿರಾಜ ಯತಿಗಳು ಮಧ್ವಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ಕುಂಜಾರುಗಿರಿಯ ದುರ್ಗಾ ಬೆಟ್ಟದಿಂದ ಪಾಜಕಕ್ಕೆ ತೆರಳುವ ಮಾರ್ಗದಲ್ಲಿ ಒಂದು ಸ್ಥಳವಿದೆ. ಅಲ್ಲಿ ಮಧ್ವಾಚಾರ್ಯರು ಒಬ್ಬ ರಕ್ಕಸನನ್ನು ತಮ್ಮ ಕಾಲ ಹೆಬ್ಬೆರಳಿನಲ್ಲಿಯೇ ತುಳಿದು ಸಂಹರಿಸಿದ್ದಾರೆ. ಇದರ ನೆನಪಿಗಾಗಿಯೇ ಆ ಸ್ಥಳದಲ್ಲಿ ಸಣ್ಣ ದೇವಾಲಯವೊಂದನ್ನು ಕಟ್ಟಲಾಗಿದೆ. ಇಲ್ಲಿ ಮಧ್ವಾಚಾರ್ಯರ ಕಾಲಿನ ಬೆರಳುಗಳ ಗುರುತಿದೆ. ಹಾಗೂ ಮಧ್ವಾಚಾರ್ಯರ ಮನೆಯ ಸಮೀಪ ಒಂದು ಕಲ್ಲಿನ ಮೇಲೆ ಮಧ್ವಾಚಾರ್ಯರ ಪಾದದ ಗುರುತುಗಳನ್ನು ನಾವು ಕಾಣಬಹುದು. ಒಮ್ಮೆ ಮಧ್ವಾಚಾರ್ಯರು ಕುಂಜಾರುಗಿರಿಯ ಬೆಟ್ಟಕ್ಕೆ ತೆರಳಿದ್ದಾಗ ಅವರ ತಾಯಿಯು ಅವರನ್ನು ಪಾಜಕದ ಮನೆಯಿಂದಲೇ ಕರೆಯುತ್ತಾರೆ. ಆ ಕೂಗನ್ನು ಕೇಳಿದ ಮಧ್ವಾಚಾರ್ಯರು ಒಂದೇ ನೆಗೆತದಲ್ಲಿ ಬೆಟ್ಟದ ಮೇಲಿನಿಂದ ಮನೆಯ ಸಮೀಪದ ಬಂಡೆಯ ಮೇಲೆ ಜಿಗಿಯುತ್ತಾರೆ. ಅದರ ಪರಿಣಾಮವಾಗಿ ಪುಟ್ಟ ಪಾದಗಳ ಗುರುತು ಆ ಬಂಡೆಯ ಮೇಲೆ ಮೂಡುತ್ತವೆ. ಇದೇ ಸ್ಥಳದಲ್ಲಿ ಆ ಪಾದದ ಗುರುತು ಇಂದಿಗೂ ನಮಗೆ ಕಾಣಸಿಗುತ್ತದೆ. ನಮ್ಮ ಸನಾತನ ಹಿಂದೂ ಧರ್ಮದ ಪಸರಿಸುವಿಕೆಗೆ ಕಾರಣಕರ್ತರಾಗಿರುವ ಮೂವರು ಆಚಾರ್ಯತ್ರಯರಾದ ದ್ವೈತ ಮತ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರು, ಅದ್ವೈತ ಮತ ಸಂಸ್ಥಾಪಕರಾದ ಶ್ರೀ ಶಂಕರಾಚಾರ್ಯರು ಹಾಗೂ ವಿಶಿಷ್ಟಾದ್ವೈತ ಮತ ಸಂಸ್ಥಾಪಕರಾದ ಶ್ರೀ ರಾಮಾನುಜಾಚಾರ್ಯರಿಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಅವಿನಾಭಾವ ನಂಟಿದೆ. ಶ್ರೀ ಮಧ್ವಾಚಾರ್ಯರು ಪಾಜಕ ಕ್ಷೇತ್ರದಲ್ಲಿ ಜನಿಸಿದರೆ ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದ್ದಾರೆ. ಶ್ರೀ ರಾಮಾನುಜಾಚಾರ್ಯರು ಕರ್ನಾಟಕದ ಮೇಲುಕೋಟೆಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದು ಇಲ್ಲಿ ಹಲವು ವರ್ಷಗಳ ಕಾಲ ಶ್ರೀ ಚಲುವ ನಾರಾಯಣ ಸ್ವಾಮಿಯನ್ನು ಪೂಜಿಸಿದ್ದಾರೆ. ಇದು ಕನ್ನಡಿಗರಾದ ನಮಗೆಲ್ಲರಿಗೂ ಹೆಮ್ಮೆ ತರುವ ವಿಚಾರವಾಗಿದೆ. ಪರಶುರಾಮ ಸೃಷ್ಟಿಯ ಉಡುಪಿ ಕ್ಷೇತ್ರಕ್ಕೆ ಸಮೀಪವೇ ಇರುವ ಪಾಜಕ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.